ಈ ಅಕ್ಯೂಸ್ಡ್ ಬಗ್ಗೆ ಎಷ್ಟು ನಮಗೆ ಗೊತ್ತಿತ್ತು ಇದುವರೆಗೆ ತಮ್ಮ ಜೊತೆಗೆ ಗೃಹ ಸಚಿವರು ಎಲ್ಲ ಶೇರ್ ಮಾಡಿದ್ದಾರೆ, ಅದು ಪಬ್ಲಿಕ್ ಡೊಮೇನಲ್ಲಿ ಇದೆ. ಕೆಲವು ವಿಷಯ ಉದಾಹರಣೆಗೆ ಅವರಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು, ಅವ್ರ ಹಿಂದೆ ಯಾರ್ಯಾರಿದ್ದಾರೆ, ಸಂಸ್ಥೆ ಯಾರ್ಯಾರಿವೆ, ಅದರ ಬಗ್ಗೆ ಶೋಧ ಕಾರ್ಯ ನಡೀತಾ ಇದೆ. ಆದರೆ ತಾವು ಎಲ್ಲ ಒಪ್ಕೊಡ್ತೀನಿ, ಅದು ನಾವು ಬಹಿರಂಗವಾಗಿ ಈಗಲೇ ಹೇಳಿಬಿಟ್ರೆ ಮುಂದೆ ನಮ್ಮ ಕೈಯಲ್ಲಿ ಮಾಡೋಕ್ಕೇನೂ ಉಳಿಯೋದಿಲ್ಲ. ದಯವಿಟ್ಟು ಅದಕ್ಕೆ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಅದು ನಾವು ತಮ್ಮ ಜೊತೆಗೆ ಬಹಿರಂಗವಾಗಿ ಡಿಸ್ಕಸ್ ಮಾಡೋಕ್ಕೆ ಆಗೋದಿಲ್ಲ, ತಾವು ಅದಕ್ಕೆ ಒಪ್ತೀರಿ ಅಂತ ನನ್ನ ವಿಶ್ವಾಸ. ಆದರೆ ಸಾಹೇಬರು ಹೇಳಿದಾಗೆ ಈಗ ಮುಖ್ಯವಾಗಿ ನಮಗೆ ಅಂದರೆ ಈ ಅಕ್ಯೂಸ್ಡ್ ಅವ್ರದ್ದು ಪ್ರಾಣ ನಾವು ಉಳಿಸ್ಬೇಕು. ಇವತ್ತು ಸಾಹೇಬರು ವಿಕ್ಟಿಮ್ ಯಾರಿದ್ದಾರೆ ಅವ್ರ ಪ್ರಾಣ ಅಂತೂ ಅವರು ಪಾರಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಾವು ನೋಡ್ಕೊಳ್ತೀವಿ. ಅದೇ ಥರ ಈ ಅಕ್ಯೂಸ್ಡ್ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್. ಈಗ ಅವ್ರದ್ದು ಇಂಟ್ರೋಗೇಷನ್ ಮಾಡಬೇಕಾಗಿದೆ. ಸಾಕಷ್ಟು ಮೆಟೀರಿಯಲ್ ನಮಗೆ, ಏನು ಟೆಕ್ನಿಕಲ್ ಮೆಟೀರಿಯಲ್, ಫೋನ್ಸ್, ಕಂಪ್ಯೂಟರ್ಸ್ ಎಲ್ಲ ಸಿಕ್ಕಿದೆ. ಅದು ಅವ್ರ ಜೊತೆಗೆ ಕಾನ್ಫ್ರಂಟೇಷನ್ ಮಾಡಬೇಕಾಗಿದೆ. ಅದು ಮಾಡಬೇಕಾದರೆ ಅವರು ಫಸ್ಟ್ ಸುಸ್ಥತಿಯಲ್ಲಿ ಬರಬೇಕು. ಸೊ ಅದು ನಾವು ಎಲ್ಲ ರೀತಿಯಿಂದ ಎನ್ ಐ ಎ, ತಾವು ಎನ್ ಐ ಎ ಬಗ್ಗೆ ಕೇಳಿದಿರಿ, ಎನ್ ಐ ಎಗೆ ಆಗಲೇ ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಎನ್ ಐ ಎ ಫಸ್ಟ್ ಡೇಯಿಂದನೇ, ಫಸ್ಟ್ ಮೂಮೆಂಟಿಂದ ಎನ್ ಐ ಎ ಮಾತ್ರ ಅಲ್ಲ, ಎಲ್ಲ ಸೆಂಟ್ರಲ್ ಏಜೆನ್ಸೀಸ್ ನಮ್ಮ ಜೊತೆಗೆ ಇದ್ದಾರೆ. ನಾವು ಅವರು ಏನು ಫಾರ್ಮಲ್ ಲೆಟ್ರಗೇನು ಕಾಯೋದಿಲ್ಲ, ನಾವು ಬಾಯಿಯಿಂದನೇ ಹೇಳಿದರೂ ಬಂದುಬಿಡ್ತಾರೆ, ಇದ್ದಾರೆ. ಫಾರ್ಮಲಿ ಔಪಚಾರಿಕವಾಗಿ ಈ ಕೇಸ್ ಎನ್ ಐ ಎಗೆ ಸದ್ಯದಲ್ಲಿ ಹ್ಯಾಂಡ್ ಓವರ್ ಆಗ್ತದೆ. ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕಳಿಸಿದ್ದೀವಿ, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ. ಆದರೆ ಅಷ್ಟುವರೆಗೆ ನಾವು ಕೆಲಸ ಮಾಡೋದು ಸ್ಟಾಪ್ ಮಾಡಲ್ಲ. ಎಲ್ಲ ರೀತಿಯಿಂದ ಕಾರ್ಯಾಚರಣೆ ಇಲ್ಲಿನೂ ನಡೀತಾ ಇದೆ, ಕೊಯಂಬತ್ತೂರಲ್ಲಿನೂ ನಡೀತಾ ಇದೆ, ಕೊಚ್ಚಿನಲ್ಲಿಯೂ ನಡೀತಾ ಇದೆ, ಎಲ್ಲ ಕಡೆ ಕಾರ್ಯಾಚರಣೆ ನಮ್ಮದು ನಡೀತಾ ಇದೆ. ಮತ್ತು ಬೇರೆ ಬೇರೆ ನಮ್ಮ ಕೌಂಟರ್ ಪಾರ್ಟ್ ಯಾರಿದ್ದಾರೆ ಬೇರೆ ಸ್ಟೇಟ್ಸಲ್ಲಿ, ಅವರಿಂದ ನಮಗೆ ಸಹಕಾರ ಸಿಗ್ತಾ ಇದೆ. ಥ್ಯಾಂಕ್ ಯು.